ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ಸೊ ನೋಡಿ ಇವತ್ತಿನ ಈ ವಿಡಿಯೋದಲ್ಲಿ ಏನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ ನಿಮಗೆ ಬಹಳ ದಿನಗಳಿಂದ ಬೇಡಿಕೆ ಇತ್ತು ಯಾವಾಗ ನಮ್ ಸಿವಿಲ್ ಪಿಸಿ ನೋಟಿಫಿಕೇಶನ್ ಆಗುತ್ತೆ ಅಂತ ಹೇಳಿ ಸೊ ನೋಡ್ರಿ ಇವತ್ತೇನಪ್ಪ ಅಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಏನಪ್ಪಾ ಅಂದ್ರೆ ಅಧಿಕೃತವಾಗಿ ನಿಮಗೆ ಸಿವಿಲ್ ಪಿಸಿ ನೋಟಿಫಿಕೇಶನ್ ಅನ್ನ ರಿಲೀಸ್ ಮಾಡಿದ್ದಾರೆ ಸೊ ನೋಡ್ರಿ ಕರ್ನಾಟಕ ರಾಜ್ಯಪತ್ರ ಅಧಿಕೃತವಾಗಿ ಪ್ರಕಟಿಸಲಾಗುವುದು ವಿಶೇಷ ರಾಜಪತ್ರಿಕೆ ಇಲ್ಲೇನು ಹೇಳ್ತಿದ್ದಾರೆ ನೋಡ್ರಿ ಪೊಲೀಸ್ ಇಲಾಖೆ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಹುದ್ದೆಗಳ ನೇಮಕಾತಿ ಅಧಿಸೂಚನೆ ಸಂಖ್ಯೆ ಆರು ನೇಮಕಾತಿ ನಾಲ್ಕು ಬಾರ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಇಲ್ಲೇನೆ ವಿಷಯ ಇದೆ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಪುರುಷ ಮತ್ತು ಮಹಿಳಾ ಮತ್ತು ತೃತೀಯ ಲಿಂಗ ಪುರುಷ ಮತ್ತು ಮಹಿಳಾ ಹಾಗೂ ಸೇವಾನಿರಿತ ಹಾಗೂ ಬ್ಯಾಕ್ಲಾಗ್ ಮಿಕ್ಕುಳಿದ ವೃಂದದ ಹನ್ನೊಂದು ನೂರು ಮೂವತ್ತೇಳು ಹುದ್ದೆಗಳ ನೇರ ನೇಮಕಾತಿ ಕುರಿತು ಇಲ್ಲಿ ಹೇಳ್ತಿದ್ದಾರೆ ಸೊ ನೋಡ್ರಿ ನೋಟಿಫಿಕೇಶನ್ ಬಂದಿರೋದು ಯಾವ್ದಕ್ಕಪ್ಪ ಅಂದ್ರೆ ಸಿವಿಲ್ ಪಿಸಿ ನೋಟಿಫಿಕೇಶನ್ ಇಲ್ಲಿ ಯಾರಿಗಂದ್ರೆ ಸಿವಿಲ್ ಪುರುಷ ಮತ್ತು ಮಹಿಳಾ ತೃತೀಯ ಲಿಂಗ ಪುರುಷ ಮತ್ತು ಮಹಿಳಾ ಹಾಗೂ ಸೇವಾನಿರತ ಮತ್ತು ಬ್ಯಾಕ್ಲಾಗ್ ಮಿಕ್ಕುಳದ ವೃಂದದ ಹದಿನೇಳು ನೂರ ಮೂವತ್ತೇಳು ಹುದ್ದೆಗಳ ನೇರ ನೇಮಕಾತಿ ಕುರಿತು ಸೊ ನೋಡ್ರಿ ನೆಕ್ಸ್ಟ್ ಏನ್ ಹೇಳ್ತಾರೆ ಅಂದ್ರೆ ಅರ್ಜಿಗಳನ್ನು ಇಲಾಖೆಯ ಅಧಿಕೃತ ವೆಬ್ಸೈಟ್ ಎಚ್ ಟಿ ಟಿ ಟಿಟಿಪಿಎಸ್ ಕೋಲನ್ ಸ್ಲ್ಯಾಶ್ ಸ್ಲಾಶ್ ಪಿ ಡಾಟ್ ಕರ್ನಾಟಕ ಡಾಟ್ ಜಿಒ ಡಾಟ್ ಇನ್ ಸ್ಲ್ಯಾಶ್ ಆರ್ ಎಚ್ ಟಿ ಟಿ ಪಿ ಟಿಟಿಪಿಎಸ್ ಕೋಲನ್ ಕೆ ಎಸ್ ಪಿ ಡಾಟ್ ರಿಕ್ರೂಟ್ ಹೈಪಕಂಡ್ ರಿಕ್ರೂಟ್ಮೆಂಟ್ ಡಾಟ್ ಇನ್ ಸ್ಲ್ಯಾಶ್ಗಳಲ್ಲಿ ಆನ್ಲೈನ್ ಮುಖಾಂತರ ಮಾತ್ರ ಅರ್ಜಿ ಸಲ್ಲಿಸತಕ್ಕದ್ದು ಅರ್ಜಿಗಳನ್ನು ಖುದ್ದಾಗಿ ಅಥವಾ ಅಂಚೆ ಮೂಲಕವಾಗಿ ಪ್ರತ್ಯೇಕವಾಗಿ ಸಲ್ಲಿಸಲು ಅಧಿಕ ಅವಕಾಶವಿರುವುದಿಲ್ಲ ಸೊ ನೋಡ್ರಿ ಅರ್ಜಿಗಳನ್ನು ನೀವೇನ್ ಮಾಡಬೇಕಪ್ಪ ಅಂದ್ರೆ ಇಲಾಖೆಯ ಅಧಿಕೃತ ವೆಬ್ಸೈಟ್ ಆದಂತ ಎಚ್ ಟಿ ಟಿ ಪಿ ಎಸ್ ಕೋಲನ್ ಸ್ಲಾಶ್ಲಾಶ್ ಸ್ಲಾಶ್ ಪಿ ಡಾಟ್ ಕರ್ನಾಟಕ ಡಾಟ್ ಜಿಒ ಡಾಟ್ ಇನ್ ಇದ್ರ ಮೂಲಕ ಆದರೂ ಸಲ್ಲಿಸಬಹುದು ಅಥವಾ ಎಚ್ ಟಿ ಟಿ ಪಿ ಎಸ್ ಕೋಲನ್ ಸ್ಲ್ಯಾಶ್ ಸ್ಲಾಶ್ ಪಿ ಹೈಫಂಡ್ ರಿಕ್ರೂಟ್ಮೆಂಟ್ ಡಾಟ್ ಇನ್ ಸ್ಲಾಶ್ ಇದ್ರ ಮೂಲಕಾದ್ರೂ ನೀವೇನಪ್ಪ ಅಂದ್ರೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಜೊತೆಗೆ ನೋಡ್ರಿ ಆನ್ಲೈನ್ ಮೂಲಕ ಮಾತ್ರ ಅರ್ಜಿಗಳನ್ನ ಸಲ್ಲಿಸಬೇಕು ಆನ್ಲೈನ್ ಬಿಟ್ಟು ಆಫ್ಲೈನ್ ಮೂಲಕ ಏನಪ್ಪ ಅಂದ್ರೆ ಅರ್ಜಿ ಸಲ್ಲಿಸಲು ನಿಮಗೆ ಅವಕಾಶವಿರುವುದಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ ಜೊತೆಗೆ ನೋಡ್ರಿ ನೆಕ್ಸ್ಟ್ ಏನ್ ಅಂದ್ರೆ ಇಲ್ಲಿ ನೋಡ್ರಿ ಕಲ್ಯಾಣ ಕರ್ನಾಟಕದಿಂದ ನಿಮ್ಗೆ ಏನಪ್ಪ ಅಂದ್ರೆ ನಾಲ್ಕು ಐವತ್ನಾಲ್ಕು ಹುದ್ದೆಗಳಿವೆ ಈ ಎಂಟೈರ್ ಕರ್ನಾಟಕದಿಂದ ನಿಮ್ಗೆ ಏನಪ್ಪ ಅಂದ್ರೆ ಹನ್ನೊಂದ್ ನೂರ ಮೂವತ್ತು ಹುದ್ದೆಗಳಿವೆ ಒಟ್ಟು ಎಷ್ಟು ಹುದ್ದೆಗಳು ಇವೆ ಅಂದ್ರೆ ನೂರ ತೊಂಬತ್ತೊಂದು ಹುದ್ದೆಗಳಿವೆ ಸೊ ನಾವೀಗ ಏನಪ್ಪಾ ಅಂದ್ರೆ ಜಸ್ಟ್ ಏನಪ್ಪ ಅಂದ್ರೆ ಈಗ ಒಂದು ನೋಟಿಫಿಕೇಶನ್ ಮಾತ್ರ ಡಿಸ್ಕಸ್ ಮಾಡ್ತಿದ್ವಿ ಅದೇ ನೋಟಿಫಿಕೇಶನ್ ಡೀಟೇಲ್ಸ್ ಇರುತ್ತೆ ಮಾತ್ರ ವೇಕೆನ್ಸಿ ಮಾತ್ರ ಚೇಂಜ್ ಆಗಿರುತ್ತೆ ಎಂಟೈರ್ ಕರ್ನಾಟಕ ಒಟ್ಟು ವೇಕೆನ್ಸೀಸ್ ಇರೋದಷ್ಟಪ್ಪ ಅಂದ್ರೆ ಹದಿನೈದು ಅಲ್ಲಿ ಮಿಕ್ಕಿಳಿದ ವೃಂದದಿಂದ ನಿಮಗೆ ಏನಪ್ಪ ಅಂದ್ರೆ ಹನ್ನೊಂದು ಏಳು ಇದ್ರೆ ಕಲ್ಯಾಣ ಕರ್ನಾಟಕ ವಿಭಾಗದಿಂದ ನಾಲ್ಕು ಐವತ್ನಾಲ್ಕು ಹುದ್ದೆಗಳಿವೆ ಸೊ ನೋಡ್ರಿ ಶುಲ್ಕ ನೋಡೋದಾದ್ರೆ ಸಾಮಾನ್ಯ ಅರ್ಹತೆ ಪ್ರವರ್ಗ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿಗೆ ಸೇರಿದ ಅಭ್ಯರ್ಥಿಗಳಿಗೆ ನಾಲ್ಕನೂರ ರೂಪಾಯಿ ಇರುತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಎರಡು ನೂರು ರೂಪಾಯಿ ಇರುತ್ತೆ ಆಮೇಲೆ ನಿಗದಿತ ಅರ್ಜಿ ಶುಲ್ಕವನ್ನು ಆನ್ಲೈನ್ ಮುಖಾಂತರ ಪಾವತಿಸಬಹುದು ಹಾಗೂ ಚಲನ್ ಡೌನ್ಲೋಡ್ ಮಾಡಿಕೊಂಡು ಕೆನರಾ ಬ್ಯಾಂಕ್ ಮತ್ತು ಸ್ಥಳೀಯ ಅಂಚೆ ಕಚೇರಿಗಳಲ್ಲಿ ಪಾವತಿಸಬಹುದು ಆನ್ಲೈನ್ ಅಥವಾ ಬ್ಯಾಂಕ್ ಅಥವಾ ಅಂಚೆ ಕಚೇರಿಯಲ್ಲಿ ಅರ್ಜಿ ಶುಲ್ಕದೊಂದಿಗೆ ಸೇವಾ ಶುಲ್ಕವನ್ನು ಅಭ್ಯರ್ಥಿಗಳೇ ಪಾವತಿಸಬೇಕು ಸೊ ಅರ್ಜಿ ಶುಲ್ಕವನ್ನು ನೀವೇನಪ್ಪ ಅಂದ್ರೆ ಆನ್ಲೈನ್ ಮೂಲಕ ಪಾವತಿಸಬಹುದು ಜೊತೆಗೆ ಈ ಚಲನ ಡೌನ್ಲೋಡ್ ಮಾಡಿಕೊಂಡು ಕೆನರಾ ಬ್ಯಾಂಕ್ ಅಥವಾ ಸ್ಥಳೀಯ ಅಂಚೆ ಕಚೇರಿಗಳಲ್ಲಿ ಪಾವತಿಸಬೇಕಾಗಿದೆ ಜೊತೆಗೆ ನೋಡ್ರಿ ಆನ್ಲೈನ್ ಅಥವಾ ಬ್ಯಾಂಕ್ ಅಥವಾ ಅಂಚೆ ಕಚೇರಿಯಲ್ಲಿ ಅರ್ಜಿ ಶುಲ್ಕದೊಂದಿಗೆ ನಿಮ್ಗೆ ಏನಪ್ಪ ಅಂದ್ರೆ ಸೇವಾ ಶುಲ್ಕವನ್ನು ನೀವು ಕೂಡ ನೀವೇ ಪಾವತಿಸಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ವಿಧಾನ ಯಾವ ತರನಾಗಿದೆ ಅಂದ್ರೆ ಅರ್ಜಿದಾರ ಅರ್ಜಿಯನ್ನು ಭರ್ತಿ ಮಾಡುವ ಮುನ್ನ ಅಧಿಕೃತ ವೆಬ್ಸೈಟ್ ನ ಮಾಹಿತಿ ಸೂಚಿ ಅಥವಾ ಸೂಚನೆಗಳನ್ನು ಜಾಗರೂಕತೆಯಿಂದ ಓದಿಕೊಂಡು ಭರ್ತಿ ಮಾಡಬೇಕು ಇಲಾಖೆಯ ಅಧಿಕೃತ ವೆಬ್ಸೈಟ್ ಎಚ್ ಟಿಟಿಪಿಎಸ್ ಕೋಲಂಡ್ ಸ್ಲಾಶ್ಲ್ಯಾಶ್ ಪಿ ಡಾಟ್ ಕರ್ನಾಟಕ ಡಾಟ್ ಜಿಒ ಡಾಟ್ ಇನ್ ಸ್ಲಾಶ್ ಆರ್ ಎಚ್ ಎಸ್ ಕೋಲನ್ ಸ್ಲ್ಯಾಶ್ಲಾಸ್ ಕೆ ಪಿ ಹೈಫಂಡ್ ರಿಕ್ರೂಟ್ಮೆಂಟ್ ಡಾಟ್ ಇನ್ ಸ್ಲ್ಯಾಶ್ನಲ್ಲಿ ನೀಡಲಾಗಿರುವ ಸೂಚನೆಗಳನ್ನು ಓದಿಕೊಂಡು ಇರುವ ಅರ್ಜಿಯನ್ನು ಆನ್ಲೈನ್ ಮುಖಾಂತರ ಯಾವುದೂ ತಪ್ಪು ಮಾಹಿತಿಯನ್ನು ನೀಡದೆ ಭರ್ತಿ ಮಾಡತಕ್ಕದ್ದು ಅಂತ ಅವರು ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ನಿಮಗೆ ಏನೇನು ಅಪ್ಲಿಕೇಶನ್ಸಲ್ಲಿ ಅಲ್ಲಿ ಎಷ್ಟು ಕೆ ಬಿ ಇದು ಇರಬೇಕು ನಿಮ್ಮ ಭಾವಚಿತ್ರ ಇರಬೇಕು ಜೊತೆಗೆ ಎಷ್ಟು ಕೆ ಬಿ ನಿಮ್ದೇನಪ್ಪ ಅಂದ್ರೆ ಸಿಗ್ನೇಚರ್ ಇರ್ಬೇಕಂತ ಅವ್ರಲ್ಲಿ ಮೆನ್ಶನ್ ಅನ್ನ ಮಾಡಿದ್ದಾರೆ ಜೊತೆಗೆ ನೋಡ್ರಿ ನಿಮ್ದು ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ಸ್ ಅಲ್ಲಿ ಎಷ್ಟ್ ಕೇ ಬಿ ಏನಪ್ಪ ಅಂದ್ರೆ ನಿಮ್ಮ ಭಾವಚಿತ್ರ ಇರಬೇಕು ಆಮೇಲೆ ಎಷ್ಟ್ ಬಿ ಏನಂದ್ರೆ ನಿಮ್ಮ ಸಿಗ್ನೇಚರ್ ಇರಬೇಕಂತ ಅಪ್ಲಿಕೇಶನ್ಸ್ ನ ಓದ್ಕೋರಿ ಹಾಗಾದ್ರೆ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಯಾವಾಗಂದ್ರೆ ಇಪ್ಪತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೆರಡು ಬೆಳಗ್ಗೆ ಹತ್ತು ಗಂಟೆಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವಾಗ ಅಂದ್ರೆ ಇಪ್ಪತ್ತೊಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೆರಡು ಸಂಜೆ ಆರು ಗಂಟೆಗೆ ಸೊ ನೋಡ್ರಿ ಆನ್ಲೈನ್ ನಲ್ಲಿ ಅಥವಾ ಅಧಿಕೃತ ಬ್ಯಾಂಕ್ ಶಾಖೆಗಳ ಅಥವಾ ಸ್ಥಳೀಯ ಅಂಚೆ ಕಚೇರಿಗಳ ಕಚೇರಿ ವೇಳೆಯಲ್ಲಿ ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕ ಯಾವಾಗಿದೆ ಹನ್ನೊಂದು ಎರಡು ಸಾವಿರದ ಜೊತೆಗೆ ನೋಡಿ ಸೂಚನೆಗಳನ್ನು ಹೇಳ್ತಾ ಇದ್ದಾರೆ ಪೊಲೀಸ್ ಇಲಾಖೆಯ ಅಧಿಕೃತ ವೆಬ್ಸೈಟ್ನಲ್ಲಿ ನೀಡಲಾಗಿರುವ ಅರ್ಜಿಯನ್ನು ಭರ್ತಿ ಮಾಡಿ ನಿಗದಿತ ದಿನಾಂಕದೊಳಗೆ ಅರ್ಜಿ ಸಲ್ಲಿಸಲಾಗುವ ಅರ್ಜಿಯನ್ನು ಮಾತ್ರ ಪರಿಗಣಿಸಲಾಗುವುದಂತ ಹೇಳ್ತಿದ್ದಾರೆ ತಪ್ಪು ಮಾಹಿತಿಗಳನ್ನು ನೀಡಿ ಅರ್ಜಿ ಸಲ್ಲಿಸಿದಲ್ಲಿ ಅಂತವರ ವಿರುದ್ಧ ಕಾನೂನಿನ ಅನ್ವಯ ನೇಮಕಾತಿ ಸಮಿತಿಯ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದಂತ ಹೇಳ್ತಿದ್ದಾರೆ ಆನ್ಲೈನ್ ಮೂಲಕ ಅರ್ಜಿ ಮಾಡುವ ಸಂದರ್ಭದಲ್ಲಿ ಸಮಸ್ಯೆ ಎದುರಾದಲ್ಲಿ ಸಹಾಯವಾಣಿ ಝೀರೋ ಎಂಟು ಝೀರೋ ಡಬಲ್ ಟು ನೈನ್ ಫೋರ್ ಡಬಲ್ ತ್ರೀ ಫೋರ್ ಸಿಕ್ ಗೆ ಸಂಪರ್ಕಿಸಿ ಅಂತ ಅವರು ಹೇಳ್ತಾ ಇದ್ದಾರೆ ನೋಡ್ರಿ ಇಲ್ಲಿ ಎಷ್ಟು ಹುದ್ದೆಗಳಿವೆ ಅಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಪುರುಷ ಆರ್ನೂರ ಎಂಬತ್ ಮೂರು ಹುದ್ದೆಗಳಿವೆ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಮಹಿಳಾ ಎರಡ್ನೂರ ಇಪ್ಪತ್ತೊಂಬತ್ತು ಹುದ್ದೆಗಳಿವೆ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಪುರುಷ ತೃತೀಯ ಲಿಂಗ ಇಪ್ಪತ್ತೆರಡು ಹುದ್ದೆಗಳಿವೆ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಮಹಿಳಾ ತೃತೀಯ ಲಿಂಗ ಹತ್ತು ಹುದ್ದೆಗಳಿವೆ ಸೇವಾನಿರಿತ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಪುರುಷ ನೂರ ಮೂವತ್ನಾಲ್ಕು ಹುದ್ದೆಗಳಿವೆ ಸೇವಾ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಮಹಿಳಾ ಐವತ್ತೇಳು ಹುದ್ದೆಗಳಿವೆ ಸೇವಾ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಪುರುಷ ತೃತೀಯ ಲಿಂಗ ಒಂದು ಹುದ್ದೆ ಇದೆ ಸೇವಾ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಮಹಿಳಾ ತೃತೀಯ ಲಿಂಗ ಒಂದು ಹುದ್ದೆಗಳಿದೆ ಒಟ್ಟು ಏನಪ್ಪ ಅಂದ್ರೆ ಹನ್ನೊಂದು ನೂರ ಮೂವತ್ತೇಳು ಇದೇನಂದ್ರೆ ಬರೀ ಹೈದರಾಬಾದ್ ಕರ್ನಾಟಕ ಬಿಟ್ಟು ಇರುವಂತಹ ಹುದ್ದೆಗಳು ಹೈದರಾಬಾದ್ ಕರ್ನಾಟಕದಲ್ಲಿ ನೋಡ್ರಿ ನಾಲ್ಕನೂರ ಐವತ್ನಾಲ್ಕು ಹುದ್ದೆಗಳಿವೆ ಒಟ್ಟು ಏನಪ್ಪಾ ಅಂದ್ರೆ ಹದಿನೈದುನೂರ ತೊಂಬತ್ತೊಂದು ಹುದ್ದೆಗಳಿಗೆ ನಿಮ್ಗೆ ಏನಂದ್ರೆ ಅರ್ಜಿಯನ್ನ ಕರೆದಿದ್ದಾರೆ ಜೊತೆಗೆ ನೋಡ್ರಿ ಇಲ್ಲಿ ವಯೋಮಿತಿಯನ್ನ ನೋಡೋದಾದ್ರೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಂದರೆ ಇಪ್ಪತ್ತೊಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತಕ್ಕೆ ಅಭ್ಯರ್ಥಿಗೆ ಕನಿಷ್ಠ ಇಪ್ಪತ್ ಹತ್ತೊಂಬತ್ತು ವಯಸ್ಸಾಗಿರಬೇಕು ಆಮೇಲೆ ಈ ಕೆಳಕಂಡ ವಯಸ್ಸು ಮೀರಿರಬಾರ್ದು ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಕೊನೆಯ ದಿನಾಂಕ ಆದಂತ ಇಪ್ಪತ್ತೊಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ನಿಮಗೆ ಕನಿಷ್ಠ ಎಷ್ಟಾಗಿರಬೇಕಪ್ಪ ಅಂದ್ರೆ ಹತ್ತೊಂಬತ್ತು ವಯಸ್ಸಾಗಿರಬೇಕು ಆಮೇಲೆ ಗರಿಷ್ಠ ವಯೋಮಿತಿ ಎಷ್ಟಿರ್ಬೇಕಂದ್ರೆ ನೀವೇನಾದರೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗಗಳಿಗೆ ಸೇರಿದ ಅಭ್ಯರ್ಥಿಗಳಾಗಿದ್ರೆ ಇಪ್ಪತ್ತೇಳು ವರ್ಷಗಳು ಇತರೆ ಅಭ್ಯರ್ಥಿಗಳಿಗೆ ಇಪ್ಪತ್ತೈದು ವರ್ಷಗಳು ಕರ್ನಾಟಕ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಅಭ್ಯರ್ಥಿಗಳಿಗೆ ಮೂವತ್ತು ವರ್ಷಗಳು ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಇಲ್ಲಿ ಬುಡಕಟ್ಟು ಜನಾಂಗ ಅಂತಂದ್ರೆ ಯಾರಪ್ಪ ಅಂದ್ರೆ ಉತ್ತರ ಕನ್ನಡ ಕಾರವಾರ್ ದಕ್ಷಿಣ ಕನ್ನಡ ಮಂಗಳೂರು ಉಡುಪಿ ಚಿಕ್ಕಮಗಳೂರು ಶಿವಮೊಗ್ಗ ಕೊಡಗು ಚಾಮರಾಜನಗರ ಮತ್ತು ಮೈಸೂರು ಅರಣ್ಯಗಳಲ್ಲಿ ಸಿದ್ದಗರು ಜೇನುಕುರುಬ ಕಾಡುಕುರುಬ ಎರೆವ ಸೋಲಿಗ ಕುಡಿಯ ಗೌಡ್ಲು ಹಲಸರು ಮೈ ಮಲೈ ಕುಡಿಯ ಮತ್ತು ಕೊರಗ ಬುಡುಕಟ್ಟು ಸಮುದಾಯಗಳಿಗೆ ಸೇರಿದ ಅಭ್ಯರ್ಥಿಗಳು ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಸೇವಾ ನಿರತ ಅಭ್ಯರ್ಥಿಗಳಿಗೆ ಏನ್ ವಯೋಮಿತಿ ಇದೆಯಪ್ಪ ಅಂದ್ರೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಂದರೆ ಇಪ್ಪತ್ತೊಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಅಭ್ಯರ್ಥಿಗೆ ಈ ಕೆಳಕಂಡ ವಯಸ್ಸು ಮೀರಿರಬಾರ್ದು ಅಂತ ಹೇಳ್ತಿದ್ದಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಮೂವತ್ತ್ ವರ್ಷಗಳು ಇತರೆ ಅಭ್ಯರ್ಥಿಗಳಿಗೆ ಮೂವತ್ತೊಂದು ವರ್ಷಗಳು ಜೊತೆಗೆ ನೋಡ್ರಿ ಅರ್ಹತೆ ಏನಿದೆಯಪ್ಪ ಅಂತಂದ್ರೆ ಅಭ್ಯರ್ಥಿಗಳು ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ವೃಂದದ ಸಿಆರ್ ಡಿಆರ್ ಕೆಎಸ್ಆರ್ಪಿ ಕೆಎಸ್ ಕೆಎಸ್ಐ ಎಸ್ಎಫ್ ಹುದ್ದೆಯಲ್ಲಿ ಕನಿಷ್ಠ ಐದು ವರ್ಷಗಳ ಸೇವೆಯನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕಕ್ಕೆ ಅಂದರೆ ಇಪ್ಪತ್ತೊಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಪೂರೈಸಿರಬೇಕು ಹಾಗೂ ಪ್ರಸ್ತುತ ಮೇಲ್ಕಂಡ ಹುದ್ದೆಯ ಸೇವೆಯಲ್ಲಿರಬೇಕು ಅಂದ್ರೆ ಯಾರೆಲ್ಲ ಸೇವಾ ನೀರಿತ ಹುದ್ದೆಗಳ ಅಪ್ಲಿಕೇಶನ್ ಆಗ್ತಿರಲಿಲ್ಲ ಅವ್ರಿಗೇನು ಎಲಿಜಿಬಿಲಿಟಿ ಇದೆಯಪ್ಪ ಅಂದ್ರೆ ನೀವು ಸಿಆರ್ ಡಿಆರ್ ಕೆಎಸ್ಆರ್ ಪಿ ಅಥವಾ ಕೆಎಸ್ಐ ಎಸ್ ಎಫ್ ಹುದ್ದೆಯಲ್ಲಿ ಏನಪ್ಪ ಅಂದ್ರೆ ಕನಿಷ್ಠ ಐದು ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಿರಬೇಕು ಅದು ಕೂಡ ಏನಪ್ಪಾ ಅಂದ್ರೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದಂದು ನಿಮಗೆ ಕನಿಷ್ಠ ಐದು ವರ್ಷಗಳ ಹುದ್ದೆಯನ್ನು ನೀವು ಸಲ್ಲಿಸಿರಬೇಕು ಜೊತೆಗೆ ನೋಡ್ರಿ ಈ ಕೆಳಕಂಡ ಹುದ್ದೆಯಲ್ಲಿ ಅಂತ ಹೇಳ್ತಿದ್ದಾರೆ ಅಂದ್ರೆ ಈ ಕೆ ಎಸ್ ಆರ್ ಪಿ ಮತ್ತೆ ಕೆ ಎಸ್ ಎಫ್ ಹುದ್ದೆಯಲ್ಲಿ ನೀವು ಕಾಯಂ ಆಗಿ ಮುಂದುವರಿತಿರ್ಬೇಕಂತ ಹೇಳ್ತಿದ್ದಾರೆ ಕಾಯಂಪೂರ್ಣ ಅವಧಿಯನ್ನು ತೃಪ್ತಿಕರವಾಗಿ ಪೂರೈಸಬೇಕು ಮತ್ತು ಅರ್ಜಿ ಹಾಕುವ ಸಮಯದಲ್ಲಿ ಯಾವುದೇ ಇಲಾಖೆ ವಿಚಾರಣೆ ಅಥವಾ ಚಾಲ್ತಿ ಶಿಕ್ಷೆ ಇರಬಾರದು ಅಂತ ಅವರು ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಏನಪ್ಪಾ ಅಂದ್ರೆ ಮಾಜಿ ಸೈನಿಕ ಅಭ್ಯರ್ಥಿಯು ಸೈನ್ಯ ವಿಯೋಜನೆ ಸೇವೆಯಿಂದ ತೆಗೆದುಹಾಕಿದ ಹಾಗೂ ಸೇವಾ ನಿವೃತ್ತಿ ಹೊಂದಿದ ಕಾರಣದಿಂದ ಬಿಡುಗಡೆಯಾದ ಮಾಜಿ ಯೋಧರಾಗಿದ್ದಲ್ಲಿ ಅವರು ಸೇವೆ ಸಲ್ಲಿಸಿದ ಅವಧಿಯ ಜೊತೆಗೆ ಹೆಚ್ಚುವರಿ ಮೂರು ವರ್ಷಗಳ ರಿಯಾಯಿತಿಯನ್ನು ನೀಡಲಾಗುವುದು ಮಾಜಿ ಯೋಧ ಎಂಬ ಶಬ್ದವು ಚಾಲ್ತಿಯಲ್ಲಿರುವ ಸಂಬಂಧಿಸಿದ ನಿಯಮಾವಳಿಗಳಲ್ಲಿನ ಪರಿಭಾಷೆ ಅರ್ಥ ಹೊಂದಿದೆ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಮಾಜಿ ಸೈನಿಕರಂದ್ರೆ ಯಾರಪ್ಪ ಅಂದ್ರೆ ಸಶಸ್ತ್ರ ದಳಗಳಾದ ನಿಯಮಿತ ಭೂಸೇನೆ ಸೇನೆ ನೌಕಾಸೇನೆ ವಾಯುಸೇನೆಯಲ್ಲಿ ಯಾವುದೇ ಶ್ರೇಣಿಯಲ್ಲಿ ಸೇವೆ ಸಲ್ಲಿಸಿದ ವ್ಯಕ್ತಿ ಅಂದ್ರೆ ಡಿಫೆನ್ಸ್ ಸೆಕ್ಯೂರಿಟಿ ಕ್ರಾಪ್ಸ್ ಜನರಲ್ ರಿಸರ್ವ್ ಇಂಜಿನಿಯರ್ ಜನರಲ್ ರಿಸರ್ವ್ ಇಂಜಿನಿಯರಿಂಗ್ ಫೋರ್ಸ್ ಲೋಕಲ್ ಸಹಾಯಕ ಸೇನಾ ಪ್ಯಾರಾಮಿಲಿಟರಿ ದಳ ಸೇವೆ ಸಲ್ಲಿಸಿದ ವ್ಯಕ್ತಿ ಸೇರ್ಪಡೆ ಆಗುವುದಿಲ್ಲ ಅಂತ ಹೇಳ್ತಿದ್ದಾರೆ ಇವನ್ನೇನಪ್ಪ ಅಂದ್ರೆ ಬಿಟ್ಟು ಎಲ್ಲರೂ ಸೇರ್ಪಡೆ ಆಗ್ತಾರೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ವಿದ್ಯಾರ್ಹತೆ ಏನಿದೆ ಅಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ ನಾಗರಿಕ ಪುರುಷ ಮತ್ತು ಮಹಿಳಾ ಹುದ್ದೆಗಳ ಆಯ್ಕೆಗೆ ಸಲುವಾಗಿ ಕಂಡಿಕೆ ಒಂದರಲ್ಲಿ ನಮೂದಿಸಲಾಗದ ವೃಂದ ಮತ್ತು ನೇಮಕಾತಿ ತಿದ್ದುಪಡಿ ನಿಯಮ ಎರಡ್ ಸಾವಿರದ ಒಂಬತ್ತರ ಪ್ರಕಾರ ನಿಯಮಗಳು ಅಭ್ಯರ್ಥಿಗಳು ಪಿಯುಸಿ ಅಥವಾ ತತ್ಸಮಾನ್ ವಿದ್ಯಾರ್ಥಿಯನ್ನು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕ ಅಂದರೆ ಇಪ್ಪತ್ತೊಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಹೊಂದಿರಬೇಕು ಸೊ ನೋಡ್ರಿ ನಿಮ್ಮ ವಿದ್ಯಾರ್ಥಿ ಏನಿದೆ ನೀವು ಪಿಯುಸಿ ಅಥವಾ ತತ್ಸಮಾನ್ ವಿದ್ಯಾರ್ಥಿ ಹೊಂದಿರಬೇಕು ಅದು ಕೂಡ ಏನಪ್ಪ ಅಂದ್ರೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಅಂದರೆ ಇಪ್ಪತ್ತೊಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಹೊಂದಿರಬೇಕು ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಇಲ್ಲಿ ತತ್ಸಮಾನ್ ವಿದ್ಯಾರ್ಥೆ ಅಂದ್ರೆ ಏನು ಅಂತಾನು ಕೂಡ ಹೇಳಿದ್ದಾರೆ ಬಹಳ ಜನಕ್ಕೆ ಏನಿರುತ್ತೆ ಅಂದ್ರೆ ಸರ್ ತತ್ಸಮಾನ್ ವಿದ್ಯಾರ್ಥಿ ಅಂದ್ರೆ ಏನು ನಾವು ಡಿಪ್ಲೊಮಾ ಮಾಡಿದೀವಿ ನಾವು ಎಲಿಜಿಬಲ್ ಆಗ್ತೀವಿ ನಾವು ಐಟಿಐ ಮಾಡಿದೀವಿ ನಾವು ಎಲಿಜಿಬಲ್ ಆಗ್ತೀವಿ ಅಂತಂದ್ರೆ ಸೊ ನೋಡ್ರಿ ತತ್ಸಮಾನ್ ವಿದ್ಯಾರ್ಥಿ ಬಗ್ಗೆ ಕ್ಲಿಯರ್ ಆಗಿ ಹೇಳಿದರೆ ಸರ್ಕಾರದ ಸುತ್ತೋಲೆ ಸಂಖ್ಯೆ ಸಿಆರ್ ಇ ಎಂಬತ್ತೊಂದು ಸೇವನೆ ಎರಡ್ ಸಾವಿರದ ಹದಿನೇಳು ದಿನಾಂಕ ಇಪ್ಪತ್ತೇಳು ಎರಡು ಎರಡ್ ಸಾವಿರದ ಹದಿನೆಂಟರಲ್ಲಿ ಕರ್ನಾಟಕ ಪದವಿ ಪೂರ್ಣ ಶಿಕ್ಷಣ ಮಂಡಳಿ ನಡೆಸುವ ಪಿಯುಸಿ ಪರೀಕ್ಷೆಯ ತತ್ಸಮಾನ್ ಪರೀಕ್ಷೆ ವಿದ್ಯಾರ್ಥಿಗಳು ಈ ಕೆಳಗಂಡ ಈ ಕೆಳಕಂಡಂತಿರುತ್ತದೆ ಅಂತ ಹೇಳ್ತಿದ್ದಾರೆ ಯಾವ್ದಪ್ಪ ಅಂದ್ರೆ ಸಿಬಿಎಸ್ಇ ಮತ್ತು ಐಸಿಎಸ್ಸಿ ಮಂಡಳಿ ನಡೆಸುವ ಕ್ಲಾಸ್ ಟ್ವೆಲ್ವ್ ಪರೀಕ್ಷೆ ಇತರೆ ರಾಜ್ಯ ಸರ್ಕಾರದ ಪರೀಕ್ಷಾ ಮಂಡಳಿಗಳಿಂದ ನಡೆಸುವ ಕ್ಲಾಸ್ ಟ್ವೆಲ್ವ್ ಪರೀಕ್ಷೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ವತಿಯಿಂದ ನಡೆಸುವ ಉನ್ನತ ಪ್ರೌಢ ಉನ್ನತ ಪ್ರೌಢ ಶಿಕ್ಷಣ ಕೋರ್ಸ್ ಅಥವಾ ಎಚ್ಎಸ್ಸಿ ಎರಡು ವರ್ಷಗಳ ಐಟಿಐ ಕೋರ್ಸ್ ಅಭ್ಯರ್ಥಿಗಳು ಎನ್ ಎನ್ಐಎಸ್ನಿಂದ ವತಿಯಿಂದ ನಡೆಸುವ ಒಂದು ಭಾಷಾ ಕೋರ್ಸ್ ಮತ್ತು ಒಂದು ಶೈಕ್ಷಣಿಕ ವಿಷಯದಲ್ಲಿ ಅಥವಾ ಪದವಿ ಪೂರ್ವ ಮಂಡಳಿ ನಡೆಸುವ ಒಂದು ಪರೀಕ್ಷೆಯಲ್ಲಿ ಪರೀಕ್ಷೆಯಲ್ಲಿ ಒಂದು ಭಾಷೆ ಮತ್ತು ಒಂದು ವಿಷಯದಲ್ಲಿ ಉತ್ತೀರ್ಣರಾದಲ್ಲಿ ಮಾತ್ರ ಸಿಗೆ ತತ್ಸಮಾನ್ ಅಂದ್ರೆ ನೋಡ್ರಿ ಯಾರೆಲ್ಲ ಐ ಐ ಮಾಡಿರ್ತೀರಲ್ಲ ನೀವೇನಪ್ಪ ಅಂದ್ರೆ ಎಸ್ ವತಿಯಿಂದ ನಡೆಸುವಂತ ಒಂದು ಭಾಷಾ ಕೋರ್ಸ್ ಮತ್ತು ಒಂದು ಶೈಕ್ಷಣಿಕ ವಿಷಯದಲ್ಲಿ ನೀವೇನಪ್ಪ ಅಂದ್ರೆ ಪಾಸ್ ಆಗಿರಬೇಕು ಅಥವಾ ಪದವಿ ಪೂರ್ವ ಮಂಡಳಿ ನಡೆಸುವಂತ ಪರೀಕ್ಷೆಯಲ್ಲಿ ಒಂದು ಭಾಷೆ ಮತ್ತು ಒಂದು ವಿಷಯದಲ್ಲಿ ಉತ್ತೀರ್ಣರಾಗಿದ್ದಲ್ಲಿ ಮಾತ್ರ ಸಿಗೆ ತತ್ಸಮಾನ್ ಅಂದ್ರೆ ಕೇವಲ ನೀವೇನಪ್ಪ ಅಂದ್ರೆ ಐ ಟಿ ಐ ಪಾಸ್ ಆದ್ರೆ ತತ್ಸಮಾನ ಈ ಪದವಿ ಪೂರ್ವ ಮಂಡಳಿ ನಡೆಸುವ ಅಥವಾ ಎನ್ ಐ ಒ ಎಸ್ ನಡೆಸುವಂತ ಒಂದು ಭಾಷೆ ಒಂದು ಕೋರ್ಸ್ ಪರೀಕ್ಷೆಯಲ್ಲಿ ನೀವು ಪಾಸ್ ಆಗ್ಬೇಕಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಸರ್ಕಾರದ ಆದೇಶ ಸಂಖ್ಯೆ ಇ ಪಿ ಎರಡ್ ಸಾವಿರದ ಇಪ್ಪತ್ತೊಂದು ದಿನಾಂಕ ಮೂವತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮೂರು ವರ್ಷಗಳ ಡಿಪ್ಲೊಮಾ ವಿದ್ಯಾರ್ಥಿಯನ್ನು ಪಿಯುಸಿಯ ವಿದ್ಯಾರ್ಥಿಯ ತತ್ಸಮಾನ ಎಂದು ಈ ಕೆಳಕಂಡ ಅಂಶಗಳಿಗೆ ಮಾತ್ರ ಪರಿಗಣಿಸಿ ಆದೇಶಿಸಲಾಗಿದೆ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಎಲ್ಲೆಲ್ಲಿ ಪಿಯುಸಿ ನೋಡ್ರಿ ಎಲ್ಲೆಲ್ಲಿ ಡಿಪ್ಲೊಮಾ ವಿದ್ಯಾರ್ಥಿ ಪಿಯುಸಿ ವಿದ್ಯಾರ್ಥಿಗೆ ತತ್ಸಮಾನ ಎಂದು ಹೇಳಿದ್ದಾರೆ ಅಂದ್ರೆ ನೇರ ನೇಮಕಾತಿ ಅನುಕಂಪದ ಆಧಾರದ ಮೇಲೆ ಹೊಂದಲು ಅಥವಾ ಉನ್ನತ ಶಿಕ್ಷಣ ಪಡೆಯಲು ತಾಂತ್ರಿಕ ಶಿಕ್ಷಣ ಇಲಾಖೆಯ ಮೂರು ವರ್ಷಗಳ ಡಿಪ್ಲೊಮಾ ಶಿಕ್ಷಣವನ್ನು ಪಿಯುಸಿಗೆ ತತ್ಸಮಾನ ಎಂದು ಪರಿಗಣಿಸಲಾಗುವುದು ಎರಡ್ ಸಾವಿರದ ಹದಿನೈದಕ್ಕಿಂತ ಹಿಂದಿನ ವರ್ಷಗಳಲ್ಲಿ ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಮೂರು ವರ್ಷಗಳ ಡಿಪ್ಲೊಮಾ ಉತ್ತೀರ್ಣರಾದ ಅಭ್ಯರ್ಥಿಗಳು ಕೆಪಿಎಸ್ಸಿಯಿಂದ ನಡೆಸುವ ಇಲಾಖೆಯ ಪರೀಕ್ಷೆಗಳ ಜೊತೆಗೆ ಕನ್ನಡ ಭಾಷಾ ಪರೀಕ್ಷೆಯನ್ನು ತೆರಗಡೆಯನ್ನು ಹೊಂದಿರಬೇಕು ಅಂತ ಹೇಳ್ತಿದ್ದಾರೆ ಇವೆರಡು ಕಂಡೀಷನ್ ಮಾತ್ರ ಏನಪ್ಪಾ ಅಂದ್ರೆ ಈ ಡಿಪ್ಲೊಮಾ ಕೋರ್ಸ್ ಅನ್ನು ಏನ್ ಮಾಡ್ತಾರ ಅಂದ್ರೆ ಸಿಗೆ ತತ್ಸಮಾನ ಎಂದು ಕನ್ಸಿಡರ್ ಮಾಡ್ತಾರೆ ಇದಾದ್ಮೇಲೆ ನೋಡ್ರಿ ತರಬೇತಿ ನೇಮಕಾತಿ ಹೊಂದಿದ ಅಭ್ಯರ್ಥಿಗಳು ಡಿಜಿ ಮತ್ತು ಐಜಿಪಿ ಅವರ ಕಾಲಕಾಲಕ್ಕೆ ನಿರ್ದಿಷ್ಟಪಡಿಸಲಾದ ಪೊಲೀಸ್ ತರಬೇತಿ ಶಾಲೆಗಳಲ್ಲಿ ಮೂಲ ತರಬೇತಿಯನ್ನು ಪಡೆಯಬೇಕು ತರಬೇತಿಗೆ ನಿಗದಿಪಡಿಸಿದ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿರಬೇಕು ಅನೂರ್ತಿರಾದ ವಿದ್ಯಾರ್ಥಿಗಳನ್ನು ಅಥವಾ ಅಭ್ಯರ್ಥಿಗಳನ್ನು ಸೇವೆಯಿಂದ ವಜಾಗೊಳಿಸಲಾಗುವುದು ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಕಾಯಂಪೂರ್ಣ ಅವಧಿ ಎಷ್ಟಿದೆ ಅಂದ್ರೆ ನೇರ ನೇಮಕಾತಿ ಮೂಲಕ ಆಯ್ಕೆಗೊಂಡ ಅಭ್ಯರ್ಥಿಗಳು ಎರಡು ವರ್ಷ ಆರು ತಿಂಗಳು ಕಾಯಂಪೂರ್ಣ ಅವಧಿಯಲ್ಲಿ ಇರುತ್ತಾರೆ ಸೊ ನೋಡ್ರಿ ವೇತನ ಶ್ರೇಣಿ ಎಷ್ಟಿದೆಯಪ್ಪ ಅಪ್ಪ ಅಂದ್ರೆ ಇಪ್ಪತ್ ಮೂರ್ ಸಾವಿರದ ಐದನೂರು ರೂಪಾಯಿ ಆರ್ನೂರ ಐವತ್ ರೂಪಾಯಿ ಇದೆ ಜೊತೆಗೆ ನೋಡ್ರಿ ನಿಮಗೆ ಪಿಂಚಣಿ ಸೌಲಭ್ಯ ಕೂಡ ಇದೆ ಸರ್ಕಾರ ಆದೇಶ ಸಂಖ್ಯೆ ಡಿ ಐ ಫೋರ್ ಪಿಇಟಿ ಎರಡ್ ಸಾವಿರದ ಐದು ದಿನಾಂಕ ಮೂವತ್ತೊಂದು ಮೂರು ಎರಡ್ ಸಾವಿರದ ಆರರಂತೆ ನೂತನ ಅಂಶದಾಯಿ ಪಿಂಚಣಿ ಸೌಲಭ್ಯ ಅನ್ವಯವಾಗುವುದು ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಇದಾದ್ಮೇಲೆ ಲಿಖಿತ ಪರೀಕ್ಷೆ ಏನಂತ ಹೇಳ್ತಿದ್ದಾರೆ ಅಂದ್ರೆ ಪರೀಕ್ಷೆಗಳ ದಿನಾಂಕವನ್ನು ಮುಂದೆ ಜಾಹೀರಾತು ಪಡಿಸಲಾಗುವುದು ಹಾಗೂ ಪೊಲೀಸ್ ಇಲಾಖೆಯ ವೆಬ್ಸೈಟ್ ಎಸ್ ಟಿ ಎಸ್ ಕೋಲನ್ ಸ್ಲ್ಯಾಶ್ಲಾಶ ಕೆ ಪಿ ಡಾಟ್ ಕರ್ನಾಟಕ ಡಾಟ್ ಇನ್ ಸ್ಲಾಶ್ ಆರ್ ಎಸ್ ಟಿ ಎಸ್ ಕೋಲನ್ ಎಸ್ ಪಿ ರಿಕ್ರೂಟ್ಮೆಂಟ್ ಡಾಟ್ ಇನ್ ಸ್ಲ್ಯಾಶ್ ಗಳಲ್ಲಿ ಪ್ರಕಟಿಸಲಾಗುವುದು ಆದ್ದರಿಂದ ಅಭ್ಯರ್ಥಿಗಳು ಇಲಾಖೆಯ ವೆಬ್ಸೈಟ್ ಅನ್ನು ದಿನನಿತ್ಯ ನೋಡಲು ತಿಳಿಸಲಾಗುವುದು ತಿಳಿಸಲಾಗಿದೆ ಅಂದ್ರೆ ನೋಡ್ರಿ ಈ ಪರೀಕ್ಷೆಯ ದಿನಾಂಕವನ್ನು ಏನಪ್ಪಾ ಅಂದ್ರೆ ಮುಂದೆ ಅವರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ತಿಳಿಸ್ತಾರೆ ಅಂತ ಹೇಳ್ತಿದ್ದಾರೆ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆಯನ್ನು ಸಂಬಂಧಪಟ್ಟ ಘಟಕಗಳ ಕೇಂದ್ರಗಳಲ್ಲಿ ಮಾತ್ರ ನಡೆಸಲಾಗುವುದು ಆಯ್ಕೆ ಸಮಿತಿಯು ಯಾವುದೇ ಪರೀಕ್ಷಾ ಕೇಂದ್ರವನ್ನು ರದ್ದುಪಡಿಸುವ ಅಥವಾ ಹೊಸದಾಗಿ ಸೇರಿಸುವ ಹಕ್ಕುಗಳನ್ನು ಹೊಂದಿದೆ ಅಂತ ಹೇಳುತ್ತಿದ್ದಾರೆ ಅವರೆಲ್ಲಿ ನಿರ್ಧಾರ ಮಾಡ್ತಾರಲ್ಲ ಅಲ್ಲಿ ಮಾತ್ರ ಏನಪ್ಪ ಅಂದ್ರೆ ಲಿಖಿತ ಪರೀಕ್ಷೆ ನಡೆಯುತ್ತದೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಸಲ್ಲಿಸಿರುವುದರಿಂದ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆ ದಿನಾಂಕ ಸಮಯ ಮತ್ತು ಸ್ಥಳವನ್ನು ಹೊಂದಿರುವ ಪ್ರವೇಶ ಕರೆಪತ್ರವನ್ನು ಪ್ರತ್ಯೇಕವಾಗಿ ಅಂಚೆ ಕಚೇರಿ ಮೂಲಕ ನೀಡಲಾಗುವುದಿಲ್ಲ ಆದ್ದರಿಂದ ಲಿಖಿತ ಪರೀಕ್ಷೆ ಕರೆಪತ್ರ ಅಥವಾ ಅಡ್ಮಿಟ್ ಕಾರ್ಡ್ ಕಚೇರಿಯ ಅಧಿಕೃತ ವೆಬ್ಸೈಟ್ ಮೂಲಕ ನೀವೇನಪ್ಪ ಅಂದ್ರೆ ಡೌನ್ಲೋಡ್ ಮಾಡಿಕೊಳ್ಳಬೇಕು ಅಂತ ಅವರು ಹೇಳ್ತಿದ್ದಾರೆ ಹೇಳ್ತಿದ್ದಾರೆ ನೆಕ್ಸ್ಟ್ ನೋಡ್ರಿ ಲಿಖಿತ ಪರೀಕ್ಷೆಯಲ್ಲಿ ಪಾಸ್ ಆದಂತವರು ಒನ್ ಇಷ್ಟು ಫೈವ್ ಅಡಿಯಲ್ಲಿ ಏನಪ್ಪ ಅಂದ್ರೆ ಅರ್ಹಗೊಂಡ ಅಭ್ಯರ್ಥಿಗಳಿಗೆ ದೇಹ ದಾರ್ತೆ ಪರೀಕ್ಷೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಮತ್ತು ಸಹಿಷ್ಣುತ ಪರೀಕ್ಷೆ ಎಂಡೂರೆನ್ಸ್ ಟೆಸ್ಟ್ಗಳನ್ನು ನಡೆಸಲಾಗುವುದು ಅಂತ ಹೇಳ್ತಿದ್ದಾರೆ ಇದಕ್ಕೆ ಬೇಕಾದಂತ ಇಲಾಖೆ ದಿನಾಂಕಗಳನ್ನ ಏನಪ್ಪ ಅಂದ್ರೆ ವೆಬ್ಸೈಟ್ ಎಸ್ ಟಿ ಟಿ ಪಿ ಎಸ್ ಕೋಲನ್ ಸ್ಲಾಶ್ಲ್ಯಾಶ್ ಕೆ ಎಸ್ ಪಿ ಡಾಟ್ ಕರ್ನಾಟಕ ಡಾಟ್ ಇನ್ ಜಿ ಕರ್ನಾಟಕ ಡಾಟ್ ಜಿಒನ್ ಅಲ್ಲಿ ಅಥವಾ ಎಸ್ ಟಿ ಟಿ ಪಿ ಎಸ್ ಕೋಲನ್ ಸ್ಲಾಶ್ಲ್ಯಾಶ ಕೆ ಎಸ್ ಪಿ ಹೈಫಂಡ್ ರಿಕ್ರೂಟ್ಮೆಂಟ್ ಡಾಟ್ ಇನ್ ಸ್ಲಾಶ್ ಗಳಲ್ಲಿ ಪ್ರಕಟಿಸಲಾಗುವುದು ಅಂತ ಹೇಳ್ತಿದ್ದಾರೆ ಸೊ ಹಾಗಾಗಿ ದಿನಾಂಕ ಸಮಯ ಮತ್ತು ಸ್ಥಳವನ್ನು ಏನಪ್ಪ ಅಂದ್ರೆ ಈ ಅಡ್ಮಿಟ್ ಕಾರ್ಡ್ ಮೂಲಕ ನಿಮಗೆ ಸಿಗುತ್ತೆ ಅದನ್ನು ಕೂಡ ಡೌನ್ಲೋಡ್ ಮಾಡ್ಕೊರಿ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಲ್ಲಿ ಏನಿರುತ್ತಪ್ಪ ಅಂದ್ರೆ ನಿಮಗೆ ಕನಿಷ್ಠ ಎತ್ತರ ಎಷ್ಟಿರುತ್ತಪ್ಪ ಅಂದ್ರೆ ನೂರ ಅರವತ್ತೆಂಟು ಸೆಂಟಿಮೀಟರ್ ಇದು ಯಾರಿಗಂದ್ರೆ ಪುರುಷ ಮತ್ತು ತೃತೀಯ ಲಿಂಗ ಪುರುಷ ಹಾಗೂ ಮೈಜಿ ಸೈನಿಕ ಅಭ್ಯರ್ಥಿಗಳಿಗೆ ಕನಿಷ್ಠ ಎತ್ತರ ಅರವತ್ತೆಂಟು ಸೆಂಟಿಮೀಟರ್ ಇದ್ರೆ ಕನಿಷ್ಠ ಎದೆ ಸುತ್ತಳತೆ ನೋಡ್ರಿ ಎಂಬತ್ತಾರು ಸೆಂಟಿಮೀಟರ್ ಇರುತ್ತೆ ಕನಿಷ್ಠ ವಿಸ್ತರಣೆ ಎಷ್ಟಾಗಬೇಕಪ್ಪ ಅಂದ್ರೆ ಪೂರ್ತಿ ವಿಸ್ತರಿಸಿದಾಗ ಐದು ಸೆಂಟಿಮೀಟರ್ ಆಗಬೇಕು ಮತ್ತೆ ಮಹಿಳಾ ಮತ್ತೆ ತೃತೀಯ ಲಿಂಗ ಮಹಿಳಾ ಅಭ್ಯರ್ಥಿಗಳಿಗೆ ನೋಡ್ರಿ ಕನಿಷ್ಠ ಎತ್ತರ ನೂರ ಐವತ್ತೇಳು ಸೆಂಟಿಮೀಟರ್ ಇಲ್ಲಿ ಕನಿಷ್ಠ ತೂಕ ನಿಮಗೆ ನಲವತ್ತೈದು ಕೆಜಿ ಇದೆ ಕರ್ನಾಟಕ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಪುರುಷ ಅಭ್ಯರ್ಥಿಗಳಿಗೆ ಕನಿಷ್ಠ ಎತ್ತರ ಎಷ್ಟಪ್ಪ ಅಂದ್ರೆ ನೂರ ಐವತ್ತೈದು ಸೆಂಟಿಮೀಟರ್ ಎದೆ ಸುತ್ತಳತೆ ಎಷ್ಟಿರಬೇಕಪ್ಪ ಅಂದ್ರೆ ಐದು ಸೆಂಟಿಮೀಟರ್ ಗಳ ಕನಿಷ್ಠ ವಿಸ್ತರಿಸುವುದರ ಜೊತೆಗೆ ಸಂಪೂರ್ಣವಾಗಿ ಹಿಗ್ಗಿಸಿದಾಗ ಎಪ್ಪತ್ತೈದು ಸೆಂಟಿಮೀಟರ್ ಗಳಿಗಿಂತ ಕಡಿಮೆ ಇಲ್ಲದಂತೆ ಅಂದ್ರೆ ಮಿನಿಮಮ್ ಎಪ್ಪತ್ತಿರಬೇಕು ಹಿಗ್ಗಿಸಿದಾಗ ಏನಾಗಬೇಕಪ್ಪ ಅಂದ್ರೆ ಎಪ್ಪತ್ತೈದು ಸೆಂಟಿಮೀಟರ್ ಆಗಬೇಕಂತ ಹೇಳ್ತಿದ್ದಾರೆ ಕರ್ನಾಟಕ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಮಹಿಳಾ ಅಭ್ಯರ್ಥಿಗಳಿಗೆ ಕನಿಷ್ಠ ಎತ್ತರ ನೂರ ಐವತ್ತು ಸೆಂಟಿಮೀಟರ್ ಅಂತ ಹೇಳ್ತಿದ್ದಾರೆ ಇದಾದ್ಮೇಲೆ ನೋಡ್ರಿ ಸಹಿಷ್ಣುತೆ ಪರೀಕ್ಷೆ ಇರುತ್ತೆ ಸಹಿಷ್ಣುತ ಪರೀಕ್ಷೆ ಎಷ್ಟಿರುತ್ತಪ್ಪ ಅಂದ್ರೆ ಪುರುಷ ಮತ್ತು ತೃತೀಯ ಲಿಂಗ ಪುರುಷ ಅಭ್ಯರ್ಥಿಗಳಿಗೆ ಹದಿನಾರು ನೂರು ಮೀಟರ್ ಓಟವನ್ನು ನೀವೇನಪ್ಪ ಅಂದ್ರೆ ಆರು ನಿಮಿಷ ಮೂವತ್ತು ಸೆಕೆಂಡ್ ಮೇಲದಂತೆ ಓಡಬೇಕು ಎತ್ತರ ಅಥವಾ ಉದ್ದ ಜಿಗಿತ ಎರಡರಲ್ಲಿ ಒಂದ್ ಮಾಡ್ಬೇಕು ನೀವು ಮೂರು ಪಾಯಿಂಟ್ ಎಂಟು ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ನೀವೇನಪ್ಪ ಅಂದ್ರೆ ಉದ್ದ ಜಿಗಿತ ಎತ್ತರ ಜಿಗಿತವನ್ನ ಅಥವಾ ಉದ್ದ ಎತ್ತರ ಜಿಗಿತ ಆದ್ರೆ ನೋಡ್ರಿ ಒಂದು ಪಾಯಿಂಟ್ ಎರಡು ಮೀಟರ್ ಗಿಂತ ಕಡಿಮೆ ಇಲ್ಲದಂತೆ ನೀವು ಎತ್ತರ ಜಿಗಿಬೇಕು ಉದ್ದ ಜಿಗಿತ ಆದ್ರೆ ನೀವು ಮೂರು ಪಾಯಿಂಟ್ ಎಂಟು ಮೀಟರ್ ಗಿಂತ ಕಡಿಮೆ ಇಲ್ಲದಂತೆ ಏನಪ್ಪಾ ಅಂದ್ರೆ ಮೂರು ಅವಕಾಶಗಳಲ್ಲಿ ಉದ್ದ ಜಿಗಿತವನ್ನ ಜಿಗಿಬೇಕು ಗುಂಡು ಎಸೆತ ನೋಡ್ರಿ ಏಳು ಪಾಯಿಂಟ್ ಎರಡು ಆರು ಕೆಜಿ ಇರುವಂತಹ ಗುಂಡು ಎಸೆತವನ್ನು ನೀವು ಆರು ಪಾಯಿಂಟ್ ಐದು ಪಾಯಿಂಟ್ ಆರು ಮೀಟರ್ ಗಿಂತ ಕಡಿಮೆ ಇಲ್ಲದಂತೆ ಮೂರು ಅವಕಾಶಗಳಲ್ಲಿ ಏನಪ್ಪ ಅಂದ್ರೆ ಎಸೆಯಬೇಕು ಅದೇ ನೋಡ್ರಿ ಮಹಿಳಾ ಮತ್ತು ತೃತೀಯ ಲಿಂಗ ಮಹಿಳಾ ಹಾಗೂ ಮಾಜಿ ಸೈನಿಕ ಅಭ್ಯರ್ಥಿಗಳ ಏನಿದೆಪ್ರೆ ನೀವು ನಾಲ್ಕನೂರು ಮೀಟರ್ ಓಟವನ್ನು ಏನಪ್ಪ ಅಂದ್ರೆ ಎರಡು ನಿಮಿಷ ಮೀರದಂತೆ ಕಂಪ್ಲೀಟ್ ಮಾಡಬೇಕು ಎತ್ತರ ಜಿಗಿತ ಮಾಡಿದ್ರೆ ನೀವು ಪಾಯಿಂಟ್ ನೈನ್ ಮೀಟರ್ ಗಿಂತ ಕಡಿಮೆ ಇಲ್ಲದಂತೆ ಜಿಗಿಯಬೇಕು ಉದ್ದ ಜಿಗಿತ ಮಾಡಿದ್ರೆ ನೀವೇನಪ್ಪ ಅಂದ್ರೆ ಟೂ ಪಾಯಿಂಟ್ ಫೈವ್ ಮೀಟರ್ ಗಿಂತ ಕಡಿಮೆ ಇಲ್ಲದಂತೆ ನೀವು ಮೂರು ಅವಕಾಶಗಳಲ್ಲಿ ಜಿಗಿಯಬೇಕು ಗುಂಡಿ ಎಸೆತ ನೋಡ್ರಿ ನಿಮಗೆ ನಾಲ್ಕು ಕೆಜಿ ಇದೆ ಮೂರು ಪಾಯಿಂಟ್ ಏಳು ಐದು ಮೀಟರ್ ಗಿಂತ ಕಡಿಮೆ ಇಲ್ಲದಂತೆ ನೀವು ಮೂರು ಅವಕಾಶಗಳಲ್ಲಿ ಮುಗಿಸಬೇಕು ಅಂತ ಹೇಳ್ತಿದ್ದಾರೆ ಸೊ ಇದಾದ್ಮೇಲೆ ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ ನೋಡ್ರಿ ಇದಾದ್ಮೇಲೆ ನಿಮಗೆ ವೈದ್ಯಕೀಯ ಪರೀಕ್ಷೆ ಇರುತ್ತೆ ಸೊ ವೈದ್ಯಕೀಯ ಪರೀಕ್ಷೆ ಆದ್ಮೇಲೆ ಗ್ರಾಮೀಣ ಮೀಸಲಾತಿ ಕನ್ನಡ ಮಾಧ್ಯಮ ಈ ತರದ ಏನಪ್ಪ ಅಂದ್ರೆ ನಿಮ್ಗೆ ರಿಸರ್ವೇಶನ್ಸ್ ಕೊಡ್ತಾ ಇದ್ದಾರೆ ಜೊತೆಗೆ ನೋಡ್ರಿ ಇಲ್ಲಿ ಏನಪ್ಪ ಅಂದ್ರೆ ಎಕ್ಸಾಮಿನೇಷನ್ಸ್ ಬಗ್ಗೆ ಯಾವ್ದೇ ತರನ ಹೇಳಿಲ್ಲ ಎಕ್ಸಾಮಿನೇಷನ್ಸ್ಗೆ ನೀವ್ ಏನ್ ಮಾಡ್ಬೇಕಂದ್ರೆ ಅವಾಗ ಅವಾಗ ಇಲಾಖೆಯ ವೆಬ್ಸೈಟ್ ಅನ್ನ ನೋಡ್ಬೇಕಂತ ಅವ್ರು ಹೇಳ್ತಿದ್ದಾರೆ ಸೊ ಇದು ಏನಪ್ಪ ಅಂದ್ರೆ ಸಿವಿಲ್ ಪಿ ಸಿ ನೋಟಿಫಿಕೇಶನ್ಸ್ ಬಗ್ಗೆ ನಿಮ್ಗೆ ಬಹಳಷ್ಟು ಜನಕ್ಕೆ ಡೌಟ್ ಇತ್ತಲ್ಲ ಅದ್ರದ್ದು ಏನಪ್ಪ ಅಂದ್ರೆ ಈಗ ಅಧಿಕೃತವಾಗಿ ರಾಜ್ಯ ಸರ್ಕಾರದವರು ಬಿಡುಗಡೆ ಮಾಡಿದ್ದಾರೆ ಹಾಗಾಗಿ ಈ ನೋಟಿಫಿಕೇಶನ್ ಅನ್ನು ನೋಡ್ಕೋರಿ ಜೊತೆಗೆ ಈ ಲಿಂಕ್ ಅನ್ನು ನಾವೇನಪ್ಪ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತೀವಿ ಅಲ್ಲಿವರೆಗೂ ಜೊತೆಗೆ ನೋಡ್ರಿ ಬಹಳ ಅಭ್ಯರ್ಥಿಗಳದ್ದು ಏನಪ್ಪ ಅಂದ್ರೆ ವಯೋಮಿತಿ ಸಡಲಿಕೆಗೆ ಏನಪ್ಪ ಅಂದ್ರೆ ತಾವು ಕೆಲವೊಂದಿಷ್ಟು ಸರಿ ಏನಪ್ಪ ಅಂದ್ರೆ ವಯೋಮಿತಿ ಸಡಲಿಕೆ ಮಾಡ್ರಿ ಅಂತ ಸರ್ಕಾರದ ಮುಂದೆ ಪ್ರಸ್ತಾವನೆ ಏನ್ ಇಟ್ಟಿದ್ರಿ ಸರ್ಕಾರ ಇಲ್ಲಿ ಏನಪ್ಪ ಅಂದ್ರೆ ಯಾವುದೇ ತರನ ಅಂತ ವಯೋಮಿತಿ ಸಡಲಿಕೆ ಮಾಡಿಲ್ಲ ಜೊತೆಗೆ ನೋಡ್ರಿ ಯಾರೆಲ್ಲ ಈ ಸಿವಿಲ್ ಸಿ ಅಭ್ಯರ್ಥಿಗಳು ಅಥವಾ ಸಿವಿಲ್ ಸಿ ಅಪ್ಲಿಕೇಶನ್ಸ್ ಆಗ್ತಿರಲ್ಲ ಅದಕ್ಕೋಸ್ಕರ ನಾವೇನಪ್ಪ ಅಂದ್ರೆ ನಮ್ಮ ಕ್ಲಾಸಿಕ್ ಎಜುಕೇಶನ್ ಸಂಸ್ಥೆಯಲ್ಲಿ ಏನಪ್ಪ ಅಂದ್ರೆ ಸಿವಿಲ್ ಸಿ ಹುದ್ದೆಗಳಿಗೆ ಕೋಚಿಂಗ್ ಅನ್ನು ಕೊಡ್ತೀವಿ ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ರಲ್ಲ ಅವ್ರು ಬಂದು ಜಾಯ್ನ್ ಆಗ್ಬೋದು ಜೊತೆಗೆ ನೋಡ್ರಿ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ ಎಫ್ ಲಿಂಕ್ ಹಾಕ್ತೀವಿ ಆ ಲಿಂಕ್ ಅನ್ನು ನೋಡಿ ನಿಮ್ಮ ಡೌಟ್ಸ್ ನ ಕ್ಲಿಯರ್ ಮಾಡ್ಕೊರಿ ಜೊತೆಗೆ ನಾವು ಇದ್ರ ಇದಕ್ಕೆ ಬೇಕಾದಂತಹ ಸಂಬಂಧಪಟ್ಟಂತ ಕ್ಲಾಸ್ ಗಳನ್ನು ಕೂಡ ಏನಪ್ಪ ಅಂದ್ರೆ ನಮ್ಮ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ನಲ್ಲಿ ಕೊಡ್ತಾ ಇರ್ತೀವಿ ಅದನ್ನು ಸಹ ವೀಕ್ಷಣೆ ಮಾಡಿ ಉಪಯೋಗವನ್ನು ಪಡ್ಕೊಳ್ರಿ ಅಂತ ಹೇಳ್ತಿದ್ದೀನಿ ಸೊ ಇದು ಏನಪ್ಪ ಅಂದ್ರೆ ಬಹಳ ದಿನಗಳಿಂದ ಬೇಡಿಕೆ ಇದ್ದಂತ ಸಿವಿಲ್ ಪೊಲೀಸ್ ಪಿಸಿ ನೋಟಿಫಿಕೇಶನ್ ಬಗ್ಗೆ ಇರುವಂತ ಮಾಹಿತಿ ಇದೇ ತರನ ಅಂತ ಮಾಹಿತಿಗಳನ್ನ ಕೊಡ್ತಾ ಇರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು